उपेंद्र अवरु मुख्य पात्र अभिनयिसुत्ता इरुव पैन इंडिया चित्र कब्जा चित्रीकरण शुरुवागि अनेक दिनगळे कळेदिवे। आर चंद्र आक्षन कट हेळ्ता इरुव ई चित्रदल्लि सुदीप अतिथि पात्रदल्लि अभिनयिसिद्दारे। सुदीप हलवु दिनगळ काल चित्रीकरणदल्लि भागियागिद्दारे, आदरे ईवरेगे चित्रद नायकि यारेंबुदु खात्रियागिरलिल्ल। मूलगळ प्रकार ಪರಭಾಷೆಯ ಟಾಪ್ ನಾಯಕಿಯರನ್ನೇ ಕರೆತರುವ ಉಮೇದು ಚಿತ್ರತಂಡಕ್ಕಿದೆಯಂತೆ। ಈ ನಿಟ್ಟಿನಲ್ಲಿ ಈಗಾಗಲೇ ಹಲವು ಪ್ರಯತ್ನಗಳನ್ನು ಮಾಡಲಾಗಿದೆ, ಆದರೆ ಇಬ್ಬರು ನಟಿಯರು ಕಾರಣಾಂತರಗಳಿಂದ ಈ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಕೈಬಿಟ್ಟಿದ್ದಾರೆ। ಕಬ್ಜ ಚಿತ್ರಕ್ಕೆ ಕಾಜಲ್ ಅಗರ್ವಾಲ್ ಅವರನ್ನು ನಾಯಕ ನಟಿಯಾಗಿ ಆಯ್ಕೆ ಮಾಡೋದಕ್ಕೆ ಮಾತುಕತೆ ನಡೆದಿತ್ತು, ಆದರೆ ಕೋವಿಡ್ ಕಾರಣದಿಂದಾಗಿ ಚಿತ್ರೀಕರಣ ವಿಳಂಬವಾಯಿತು। ಬಳಿಕ ಕಾಜಲ್ ಕೂಡ ಮದುವೆ, ತಾಯ್ತನ, ಇತರೆ ಸಂಭ್ರಮಗಳಲ್ಲಿ ಬಿಜಿಯಾಗಿಬಿಟ್ರು। ಏನೋ ಈಗಾಗಲೇ ಉಪೇಂದ್ರ ಅವರ ಜೊತೆ ಅಭಿನಯಿಸಿರುವ ನಯನತಾರ ಅವರನ್ನು ಆರ್ ಚಂದ್ರ ಸಂಪರ್ಕ ಮಾಡಿದ್ರು, ಆದರೆ ನಯನತಾರ ಈಗ ಹೆಚ್ಚು ಬಿಜಿಯಾಗಿ ಹಾಗೆ ಡೇಟ್ ಕೂಡ ಹೊಂದಾಣಿಕೆ ಆಗದ ಕಾರಣ ಸಿನಿಮಾದಿಂದ ಅನಿವಾರ್ಯವಾಗಿ ದೂರ ಉಳಿದ್ರು। ಈ ಹಿಂದೆ 2010ರಲ್ಲಿ ಬಿಡುಗಡೆಯಾಗಿದ್ದ ಉಪೇಂದ್ರ ನಿರ್ದೇಶಿಸಿ ಅಭಿನಯಿಸಿದ್ದ ಸೂಪರ್ ಚಿತ್ರದಲ್ಲಿ ನಯನತಾರ ನಾಯಕಿಯಾಗಿ ನಟಿಸಿದ್ರು। ಈ ಚಿತ್ರವನ್ನು ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಿಸಿದ್ರು। ಇದೀಗ ಕಬ್ಜ ಚಿತ್ರಕ್ಕೆ ನಟಿ ತಮನ್ನಾ ಅವರನ್ನು ಒಪ್ಪಿಸಲಾಗಿದೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ। ಮಿಲ್ಕಿ ಬ್ಯೂಟಿ ತಮನ್ನಾಗೆ ಕಬ್ಜ ಮೊದಲ ಕನ್ನಡ ಸಿನಿಮೆಯಲ್ಲ, ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅಭಿನಯಿಸಿದ್ದ ಜಾಗ್ವರ್ ಚಿತ್ರದ ಒಂದು ಐಟಂ ಸಾಂಗ್ಗೆ ಕುಣಿದಿದ್ರು। ಇದಾದ ಬಳಿಕ ಕೆಜಿಎಫ್ ಚಿತ್ರದ ವಿಶೇಷ ಹಾಡಿನಲ್ಲೂ ಡ್ಯಾನ್ಸ್ ಮಾಡಿದ್ರು। ಆದರೆ ಕಬ್ಜ ತಮನ್ನಾ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟಿಯಾಗಿ ಅಭಿನಯಿಸುತ್ತಿರುವ ಕನ್ನಡ ಚಿತ್ರವಾಗಲಿದೆ। ಕಬ್ಜ ಚಿತ್ರ 1970-80ರಲ್ಲಿ ನಡೆಯುವ ಕತೆ ಹೊಂದಿದ್ದು ಉಪೇಂದ್ರ ಮಾಫಿಯಾ ಡಾನ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ। ಸಿನಿಮಾದಲ್ಲಿ ಸುದೀಪ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಈಗಾಗಲೇ ತಮ್ಮ ಭಾಗದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಎಂದು ಹೇಳಲಾಗ್ತಿದೆ। ಆರ್ ಚಂದ್ರ ಈ ಚಿತ್ರದ ನಿರ್ದೇಶಕರಾಗಿದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಸುಮಾರು 9 ಭಾಷೆಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದೆ। ಆರ್ ಚಂದ್ರ ಉಪೇಂದ್ರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರುವ ಮೂರನೇ ಚಿತ್ರ ಇದಾಗಲಿದೆ। ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ। ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್‌ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್‌ಬುಕ್ ಪೇಜ್ ಗೆ ವಿಸಿಟ್ ಮಾಡಿ। ಧನ್ಯವಾದಗಳು।